ಕ್ಯಾಸಿನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕ್ಯಾಸಿನೋಗೆ ಹೋಗೋದು ತಪ್ಪಲ್ಲ, ಆದರೆ ಕ್ಯಾಸಿನೋದಲ್ಲಿ ಡ್ರಗ್ಸ್ ಅನ್ನು ತೆಗೆದುಕೊಂಡಿದ್ರೆ ಅದು ಅಪರಾಧವಾಗುತ್ತೆ. ಕ್ಯಾಸಿನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಪರವಾಗಿ ಸಿದ್ದರಾಮಯ್ಯನವರು ನಿಂತಿದ್ದಾರೆ, ಜಮೀರ್ ಪರವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕ್ಯಾಸಿನೋಗೆ ಹೋಗೋದ್ರಲ್ಲಿ ತಪ್ಪೇನಿದೆ, ನಾನು ಕೂಡ ವಿದೇಶಕ್ಕೆ ಹೋದಾಗ ಕ್ಯಾಸಿನೋಗೆ ಹೋಗಿದ್ದೀನಿ, ಆದರೆ ಅಲ್ಲಿ ಕಾರ್ಡ್ಸ್ ಅನ್ನು ಆಡಿಲ್ಲ, ಮತ್ತೊಂದನ್ನು ತೆಗೆದು ಮಾಡ್ಕೊಂಡಿಲ್ಲ. ಸೊ ತಪ್ಪೇನಿದೆ, ಕ್ಯಾಸಿನೋಗೆ ಹೋಗಿದ್ದು ಡ್ರಗ್ಸ್ ವ್ಯವಹಾರದಲ್ಲಿ ಪಾಲ್ಗೊಂಡಿದ್ರೆ ಮಾತ್ರ ಅದು ತಪ್ಪಾಗುತ್ತೆ, ಆದರೆ ಕ್ಯಾಸಿನೋಗೆ ಹೋಗೋದು ಹೇಗೆ ತಪ್ಪು ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕೊಲಂಬಿಯಾಕ್ ಓದೋದೇ ಅಪರಾಧನಾ? ಡ್ರಗ್ಸ್ ಜಾಲದಲ್ಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಬಿಟ್ಬಿಟ್ಟು ಕೊಲಂಬಿಯಾಕ್ ಹೋಗಿದ್ರು, ಅದು ಯಾರ ಜೊತೆ ಇದ್ರು ಅಂತ ಅದು ಅಪರಾಧ ಅಲ್ಲ. ಯಾರ್ದ ಜೊತೆಲಿ ಇದ್ರು ಅನ್ನೋದೇ ಅಪರಾಧ ಆಗಲ್ಲ. ಡ್ರಗ್ ಜಾಲದಲ್ಲಿ ಇದ್ದಾರ ಅನ್ನೋದು ಬಹಳ ಮುಖ್ಯ. ಕ್ಯಾಸಿನೋಗೆ ನಾನು ನೋಡಿಲ್ಲ, ಕ್ಯಾಸಿನೋ ಗೊತ್ತಿಲ್ಲ ನನಗೆ. ಕ್ಯಾಸಿನೋ ಎಲ್ಲೋ ಒಂದ್ಸರಿ ನಾನು ಫಾರಿನ್ಗೆ ಹೋಗಿದ್ದಾಗ ಕ್ಯಾಸಿನೋ ಜಾಗ ನೋಡಿದೆ ಅಷ್ಟೇ. ನಂಗೆ ಕ್ಯಾಸಿನ ಆಡ ಗೊತ್ತಿಲ್ಲ, ನಾನು ಯಾವತ್ತೂ ಆಡಿಲ್ಲ. ಏನವ್ರು ಏನು ಹೇಳಿದ್ದಾರೆ ಸಂಬರ್ಗಿ ಅವರು, ನಾನು ನೋಡಿದೆ ಅವ್ರು ಹೇಳಿದ್ರು. ನಾನು ಜಮೀರು ಇದು ಈ ಜಾಲದಲ್ಲಿ ಇದ್ದಾರೆ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅವ್ನು ಯಾರ ಜೊತೆಲೋ ಹೇಳ್ತೇವೆ, ಫಾಜಿಲ್ ಅನ್ನೋರ ಜೊತೆ ಇದ್ದಾರೆ ಅಂತ ಅಷ್ಟೇ ಹೇಳಿದ್ರೆ ಹೊರತು ಫಾಜಿಲ್ ಜೊತೆ ಇದ್ರು ಅನ್ನೋದು ಬಿಟ್ಟರೆ ಈ ಜಾಲದಲ್ಲಿ ಇದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ ಅವರು? ಅಂದ್ರೆ ಫಾಜಿಲ್ ಈ ಜಾಲದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಫಾಜಿಲ್ ಇದ್ರೆ ಅವ್ನ ಮೇಲೆ ಕ್ರಮ ತಗೊಳ್ಳಿ. ಈಗ ಯಾವನೋ ಒಬ್ಬ ಕಳ್ಳನ ಜೊತೆ ನನ್ನ ಫೋಟೋ ಇದ್ಬಿಡ್ತದೆ, ಆಗ ನಾನು ಕಳ್ಳನೇನಾ? ಡ್ರಗ್ ಜಾಲದಲ್ಲಿ ಜಮೀರ್ ಇದಾನೆ ಅನ್ನೋದಕ್ಕೆ ಎವಿಡೆನ್ಸ್ ಏನಿದೆ? ಸುಮ್ ಸುಮ್ಮನೆ ರಾಜಕೀಯವಾಗಿ ಮಾಡಬಾರ್ದು. ಅವ್ರು ಒಬ್ಬರ ಹೆಸರನ್ನು ಹೇಳ್ತಂದು ಅವರಿಗೆ ಕಳಂಕ ತರತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಮಗೂ ಯಾವುದು ಸಂಬಂಧ ಇರೋಲ್ಲ ಅಂತ ಹೇಳಿದ್ದಾರೆ ಅವರು. ನಾನು ಕೇಳಿದೆ, ಏನಪ್ಪ ನಿನ್ನ ಹೆಸರು, ಅವ್ನು ಯಾರೋ ಸಂಪರ್ಕ ಏನೋ ಹೇಳ್ತಾನೆ, ಏನು ವಿಚಾರ ಅಂತ. ಇಲ್ಲ ಸರ್, ನಮ್ಗೆ ಅವ್ನು ಯಾವ ಸಂಪರ್ಕ ಗೊತ್ತಿಲ್ಲ ಅಂತ ಹೇಳ್ತಾರೆ.